ನನಗೆ ಆನಂದ್ ಸರ್ ಜೊತೆ ನಾನು ಮಾತಾಡಬೇಕು. ಆನಂದ್ ಸರ್, ಈಗ ವಿಜ್ಞಾನಿಗಳಿಗೆ ಯಾಕೆ ಕುತೂಹಲ? ಪ್ರತಿ ಬಾರಿಯೂ ಕೂಡ ಸೂರ್ಯಗ್ರಹಣ ನಡೆಯುತ್ತೆ. ಸೊ ಈ ಸೂರ್ಯಗ್ರಹಣ ನಡೀಬೇಕಾದ್ರೆ ಪ್ರತಿ ಬಾರಿಯೂ ಕೂಡ ಚಂದ್ರ ನಡುವೆ ಬರ್ತಾನೆ, ಸೂರ್ಯ ಈ ಕಡೆ ಇರ್ತಾನೆ, ಈ ಕಡೆ ಭೂಮಿ ಬರುತ್ತೆ, ಅದೇ ನೆರಳು ಅದೇ ಬೀಳುತ್ತೆ, ಅದೇ ನೆರಳು ಬೆಳಕಿನ ಆಟ. ಪ್ರತಿ ಬಾರಿಯೂ ಕೂಡ ನಮಗೊಂದು ಎಕ್ಸೈಟ್ಮೆಂಟ್ ಇದೆ, ಈ ಸೂರ್ಯಗ್ರಹಣ ನಾವು ನೋಡಬೇಕು, ಇದ್ರಲ್ಲಿ ಏನೋ ಒಂದು ತಿಳ್ಕೊಳ್ಬೇಕು. ಯಾಕೆ ಈ ಕುತೂಹಲ ವಿಜ್ಞಾನಿಗಳಲ್ಲಿರುತ್ತೆ? ಪ್ರತಿ ಬಾರಿ ಏನು ಹೊಸದನ್ನ ಕಾಣ್ತೀರಾ ನೀವು? ನಾನು ಇದನ್ನ ಎರಡು ಭಾಗ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ಲೀಸ್, ಬರೀ ವಿಜ್ಞಾನಿಗಳಿಗೆ ಅಂತಲ್ಲ, ಒಂದಷ್ಟು ಜನಸಾಮಾನ್ಯರಿಗೆ ಅಂತಾನೆ ಅನ್ಕೊಳ್ಳೋಣ. ಜನಸಾಮಾನ್ಯರು ಯಾಕೆ ನೋಡ್ಬೇಕು ಈ ವಿದ್ಯಮಾನಗಳನ್ನ ಅಂತ ನೋಡೋಣ. ಈಗ ಸೂರ್ಯನ ಬಗ್ಗೆ, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ, ಆಮೇಲೆ ಭೂಮಿ ಸುತ್ತ ಚಂದ್ರ ಸುತ್ತಾ ಇದೆ ಅಂತ ಗೊತ್ತಿದೆ. ಅದು ಇದು ಕಲ್ಪನೆ ಮಾಡ್ಕೊಳಕ್ ಮಾತ್ರ ನಮಗೆ ಸಾಧ್ಯ. ಆದ್ರೆ ಈ ಗ್ರಹಣ ಅದಕ್ಕೊಂದು ವಿಶೇಷತೆಯನ್ನು ಕೊಡುತ್ತೆ. ಅಂದ್ರೆ ಈ ಗ್ರಹಣ ಆಗ್ಬೇಕಾದ್ರ ಕಾರಣಗಳೇನು, ಆ ಗ್ರಹಣ ಆಗುವಾಗ ಸನ್ನಿವೇಶಗಳೇನು ಅನ್ನೋದು ತಿಳುವಳಿಕೆ ಕೊಡಲಿಲ್ಲ. ಬರೀ ಕಕ್ಷೆಯ ಆಂಗಲ್ಗಳ ಚೇಂಜ್ ಆಗುತ್ತೆ ಅಥವಾ ಕಕ್ಷೆ ಯಾವ ಪ್ರಮಾಣದಲ್ಲಿ ಅಷ್ಟೇ ತಿಳ್ಕೊಳಕಾಗುತ್ತೆ ಅಥವಾ ಹೊಸದೇನಾದ್ರೂ ತಿಳ್ಕೊಳಕ್ ಸಾಧ್ಯ ಇದೆಯಾ? ಅದರಲ್ಲಿ ವಿವರಣೆ ಮಾಡಕ್ಕೆ ಈ ತರ ಗ್ರಹಣಗಳು ಅನುಕೂಲ ಆಗ್ತಾ ಹೋಗುತ್ತೆ. ಅದರಿಂದ ಹೆಚ್ಚೆಚ್ಚು ಮಾಹಿತಿ ಬಂದಷ್ಟು ಹೆಚ್ಚೆಚ್ಚು ನಿಖರವಾಗಿ ಸೂರ್ಯನ ಅರ್ಥ ಮಾಡ್ಕೋಬಹುದು, ಆಮೇಲೆ ಚಂದ್ರನ ಮೇಲ್ಮೈ ಅರ್ಥ ಮಾಡ್ಕೋಬಹುದು, ಅದೇ ರೀತಿ ಭೂ ವಾತಾವರಣದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೋಬಹುದು. ಅದರಿಂದ ಸ್ವಲ್ಪ ಪ್ಲೀಸ್ ಹೇಳಿ ಸರ್. ಹೇಳಿ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರು. ಸಿ, ನಾವು ಸೂರ್ಯಗ್ರಹಣ ಪ್ರತಿಯೊಂದು ಗ್ರಹಣ ನಮ್ಗೆ ಇಂಪಾರ್ಟೆಂಟ್. ಅಬ್ಸರ್ವೇಟರಿಸ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಟೆಸ್ಟ್ ಮಾಡ್ತಾರೆ ನಾಸಾದಲ್ಲಿ, ಇಂಡಿಯಾದಲ್ಲಿ, ಬೇಕಾದಷ್ಟು ಕಡೆ ಸೋಲಾರ್ ಅಬ್ಸರ್ವೇಟರಿ ಅಂತ. ಒಂದು ಕೊರೋನಾ ಅಂತ ಕರೀತಾರೆ, ಕೊರೋನಾ ಎಫೆಕ್ಟ್ ಅಂತಾರೆ. ಇವಾಗ ಭೂಮಿ ಇದೆಲ್ಲ ಸರ್ಫೇಸ್ ಕಾನ್ಸ್ಟೆಂಟ್ ಸಾಲಿಡ್ ಅದಕ್ಕೆ ಹೆಂಗಿರುತ್ತೆ, ಇವನ್ ಬೆಂಕಿ ಉಂಡೆ ಆ ಹೊರಗಡೆ ಅದರ ವಾತಾವರಣ ಅಂತೀವಲ್ಲ ಅದು ಕೊರೋನಾ ಅಂತ ಹೇಳ್ತೀವಿ. ಆ ಕೊರೋನಾ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಸ್ಟಡಿ ಮಾಡ್ತಿದ್ದಾರೆ. ಒಂದು ನೆಕ್ಸ್ಟ್ ಸೋಲಾರ್ ವಿಂಡ್ ಅಂತ ಕರಿತೀವಿ, ಸೋಲಾರ್ ವಿಂಡ್ ಅಂತ. ಈ ಪ್ರತಿಕ್ರಿಯೆ ನಡೀತಾ ಇದೆಲ್ಲ ನ್ಯೂಕ್ಲಿಯರ್ ಫ್ಯೂಷನ್ ಒಳಗಡೆ, ಅದರಿಂದ ಸೋಲಾರ್ ವಿಂಡ್ ವಾಡಿಕಲ್ ಫ್ಲೇಯರ್ಸ್ ಎಲ್ಲ ಬಿಡ್ತಾ ಇರತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬಿಡ್ತಾ ಇರತ್ತೆ. ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಡ್ತಾ ಇದೆ, ಆಮೇಲೆ ಐ ಆರ್ ಎಷ್ಟು ಇನ್ಫ್ರಾರೆಡ್ ರೇಡಿಯೇಷನ್ ಎಷ್ಟು ಬರ್ತದೆ ಅದನ್ನ ಮೆಷರ್ ಮಾಡ್ತೇವೆ. ಆಮೇಲೆ ಇದು ಬಂದು ಅಷ್ಟೇ ಅಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಭೂಮಿಗೆ ಬಂದು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಲಾಶ್ ಆಗುತ್ತೆ. ಅದಾದಾಗ ಅದಕ್ಕೆ ನಾವು ಅರೋರಾ ಬೋರಿಯಾಲಿಸಿಸ್ ಅಂತ ಕರಿತೀವಿ. ನಾನು ಹೋಗಿ ನೋಡಿದ್ದೇನೆ, ಅದಕ್ಕೋಸ್ಕರ ಹೇಳ್ತೇನೆ. ಅಂಟಾರ್ಟಿಕಾ ಹೋಗಿದ್ದೆ, ಅಂಟಾರ್ಟಿಕಲ್ಲಿ ನೋಡಿದ್ದೇನೆ, ಮತ್ತು ಉತ್ತರ ಧ್ರುವ ನಾರ್ತ್ ಪೋಲ್ಗೆ ಹೋಗಿ ನೋಡಿದ್ದೇನೆ ಹೇಗೆ ನಡೆಯುತ್ತೆ ಅಂತ. ಇದು ಪ್ರಮಾಣ ಎಷ್ಟು ಹೇಗೆ ವರ್ಕ್ ಆಗಿ, ಅಷ್ಟೇ ಅಲ್ಲ, ಈ ರೇಡಿಯೇಷನ್ ಬಂದು ನಮ್ಮ ಸ್ಯಾಟಲೈಟ್ಸ್ ಇದೆಲ್ಲ ಥೌಸಂಡ್ಸ್ ಆಫ್ ಸ್ಯಾಟಲೈಟ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಎಷ್ಟು ಬೀರುತ್ತೆ ಅದನ್ನ ಮೆಷರ್ಮೆಂಟ್ ಮಾಡ್ತೀವಿ, ಪ್ರತಿಯೊಂದು ಮೆಷರ್ಮೆಂಟ್ ಡೇಟಾ ಮಾಡ್ತೀವಿ. ನಮ್ಗೆ ಈ ತರ ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀವಿ, ಯಾಕಂದ್ರೆ ನೆಕ್ಸ್ಟ್ ಹತ್ತು ವರ್ಷ ಕಾಯ್ಬೇಕು, ಇನ್ನು ವರ್ಷ ಐದು ವರ್ಷ ಕಾಯ್ಬೇಕು ಕಾಯ್ತಾ. ಈ ಡೇಟಾ ತೆಗೆದು ದೊಡ್ಡ ಡೇಟಾಬೇಸ್ ಮಾಡ್ತೀವಿ. ಈ ಡೇಟಾಬೇಸ್ ಮಾಡಿದಾಗ ಏನಾಗುತ್ತೆ, ಮುಂಬರುವ ವಿಜ್ಞಾನಿಗಳಿಗೆ ನಾವಿರ್ತೀವಲ್ಲ 8 ಇಯರ್ಸ್ ಮೇಲೆ ಇದೆಲ್ಲ ಹೆಲ್ಪ್ ಆಗುತ್ತೆ, ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ವಿರಾಮ ತಗೊಳ್ತೀನಿ, ಬಟ್ ಜನರಿಗೆ ಮೇಡಮ್ ಬಂದಿರೋದ್ರಿಂದ ನನಗೊಂದು ಈಸಿ ಆಯ್ತು. ಹೆಣ್ಮಕ್ಳೆ ಅತಿ ಹೆಚ್ಚಾಗಿ ಸೂರ್ಯಗ್ರಹಣಕ್ಕೆಲ್ಲ ಗ್ರಹಣಗಳಿಗೆಲ್ಲ ಭಯ ಪಡೋರು. ಸೊ ತಾವು ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ಅಂತ ಹೇಳಿ ಅವ್ರು ಕೇಳ್ಬೇಕು ಅಂದ್ ಮೇಡಮ್, ನೀವು ಹಾಗೆ ಇರೋ ಜೊತೆಗೆ ಸಂಪರ್ಕದಲ್ಲಿ. ಜೊತೆಗೆ ಏನು ಮಾಡಲೇಬಾರದು ಅಂತ ಹೇಳ್ತಾರೆ, ಹಲವು ವಿಚಾರಗಳನ್ನ ಈಗಾಗಲೇ ನಾವು ಚರ್ಚೆ ಮಾಡಿ ಆಗಿದೆ. ಬಟ್ ಹೇಗೆ ಸೂರ್ಯಗ್ರಹಣ ನೋಡ್ಬೇಕು? ನಾನು ಮನೆಯಲ್ಲೇ ಕುತ್ಕೊಂಡು ನೋಡಬಹುದಾ, ಅಥವಾ ನೋಡೋಕೆ ಏನಾದ್ರೂ ತಗೊಳ್ಬಹುದಾ, ನನಗೆ ಏನಾದ್ರೂ ಸಿಗುತ್ತಾ ಮಟೀರಿಯಲ್ಸ್, ಅಥವಾ ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದಾರಾ ವಿಜ್ಞಾನಿಗಳು? ಇದೆಲ್ಲ ಕುತೂಹಲ ನಮ್ಗಿದೆ ಅಲ್ವಾ? ಯಾಕಂದ್ರೆ ಹೇಳ್ತಾ ಇದ್ರಲ್ಲ ವಿಜ್ಞಾನಿಗಳು, ಬಹಳ ಅದ್ಭುತವಾಗಿ ಕಕ್ಷೆಗಳ ಆಂಗಲ್ಗಳು ಚೇಂಜ್ ಆಗ್ತಾ ಇರತ್ತೆ, ಅದನ್ನ ನೋಡೋಕೆ ಸಿಗುವಂತ ಅಪರೂಪದಲ್ಲಿ ಅಪರೂಪದ ಕ್ಷಣಗಳು ಇವೆಲ್ಲ, ಅವನ್ನ ನೋಡ್ಕೊಳ್ಬೇಕು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಇಲ್ದೇ ಇರೋರಿಗೆ ಏನು ಹೇಳಕ್ಕಾಗಲ್ಲ, ಇರೋರಿಗೆ ಮಾತ್ರ. ಸೊ ಇರೋರಿಗೆ ಹೇಗ್ ನೋಡಬೇಕು ಅನ್ನೋದನ್ನ ವಿಜ್ಞಾನಿಗಳು ಹೇಳ್ತಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಹೇಗ್ ನೋಡ್ಬೇಕು ಸೂರ್ಯ ಗ್ರಹಣ ಅನ್ನೋ ಕುತೂಹಲ ನಿಮಗೂ ಇದೆ, ನನಗೂ ಇದೆ. ಅದಕ್ಕೊಂದಿಷ್ಟು ನಾವು ತಿಳ್ಕೊಳ್ತಾ ಇದ್ವಿ, ಎಕ್ಸ್ರೇ ಅಲ್ಲಿ ನೋಡ್ಬಿಡ್ಬೇಕಾ ಇಲ್ಲ ಬೇರೆ ಏನಾದ್ರೂ ಉಪಕರಣ ಬಳಸ್ಕೋಬೇಕಾ ಅಂತೇಳಿ. ನೋ, ಎಕ್ಸ್ರೇ ಅಲ್ಲಿ ನೋಡಕ್ ಹೋಗ್ಬೇಡಿ. ಈ ಸೂರ್ಯಗ್ರಹಣ ಇಟ್ಸ್ ಎ ವೆರಿ ಡೇಂಜರಸ್. ಚಂದ್ರಗ್ರಹಣ ನೋಡಕ್ ನಿಮಗೆ ಹಾಗೆ ನೋಡಬಹುದು, ಸೂರ್ಯಗ್ರಹಣ ಆಗಲ್ಲ. ಅದಕ್ಕೊಂದಿಷ್ಟು ಮಾರ್ಗಗಳಿದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಬಟ್ ನಾನಾಗ್ಲೇ ಹೇಳ್ತಾ ಇದ್ದೆ, ಈ ಗ್ರಹಣದಲ್ಲಿ ಹೆಣ್ಮಕ್ಳೇ ಅತಿ ಹೆಚ್ಚಾಗಿ ಭಯ ಪಡ್ತಾರೆ ಅಂತೇಳಿ. ಸೊ ಹಾಗಾಗಿ ನೇರವಾಗಿ ನಾನು ಕವಿತಾ ಮೆಹ್ತಾ ಅವ್ರ ಮೇಡಮ್ ಹತ್ರ ಹೋಗ್ತೀನಿ. ಮೇಡಮ್, ನೀವೊಬ್ಬ ಹೆಣ್ಮಗಳಾಗಿ ನಾನು ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಈ ಗ್ರಹಣಗಳಿಂದ ಹೆಣ್ಮಕ್ಳೇ ಅತಿ ಹೆಚ್ಚಾಗಿ ಭಯ ಪಡೋದು ಮೇಡಮ್? ಅಮ್ಮ ಕೆಲವು ಮನೆಗಳಲ್ಲಿ ನೋಡ್ಬೇಕ್ರಿ, ಹೊರಗೆ ಹೋಗ್ಬೇಡ್ರಿ, ಮನೇಲಿರ್ರಿ, ರೀ ಅದನ್ನ ತರಬೇಡ್ರಿ, ಇದನ್ನ ತರಬೇಡ್ರಿ, ಅಡಿಗೆ ಮಾಡಲ್ಲ ರೀ ನಾನು ಇವತ್ತು, ಇವೆಲ್ಲ ಮಾತುಗಳನ್ನು ಕೇಳ್ಬಿಟ್ಟಿದ್ದೀವಿ ಮೇಡಮ್. ಬಹಳ ಮನೆಗಳಲ್ಲಿ ಬಹಳ ಜನ ಮಾತಾಡ್ತಾರೆ. ಸೊ ತಾವು ಒಂದು ಹೆಣ್ಮಗಳಾಗಿ, ಒಬ್ಬ ಎಜುಕೇಶನಲ್ ಅಸಿಸ್ಟೆಂಟ್ ಆಗಿ, ಅದರಲ್ಲೂ ಕೂಡ ಸಬ್ ರೀಜನಲ್ ಸೈನ್ಸ್ ಸೆಂಟರ್ ಅಲ್ಲಿ ಇರೋದಾಗಿ ಹೇಳ್ತಾ ಇದ್ದೀನಿ, ಏನ್ ಹೇಳಕ್ ಬಯಸ್ತೀರಾ ಹೆಣ್ಮಕ್ಳಿಗೆ?
ಅದಕ್ಕೆ ನಾನು ಅದನ್ನ ಫಾಲೋ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ಇವನ್ ನಾವು ನಾಳೆ ನಮ್ ಸಬ್ ರೀಜನಲ್ ಸೈನ್ಸ್ ಸೆಂಟರ್ ಅಲ್ಲೂ ಕೂಡ ಪ್ರೋಗ್ರಾಮ್ ಅನ್ನ ಅರೇಂಜ್ಮೆಂಟ್ ಮಾಡಿದೀವಿ. ಇವನ್ ಬಂದವರಿಗೆಲ್ಲ ನಾವು ವಡ ಮತ್ತೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಆತರದೇನು ನಾವು ಏನು ಮೂಢನಂಬಿಕೆಯನ್ನ ಇಟ್ಕೊಳ್ಳಿಲ್ಲ. ತಿನ್ನೋ ವ್ಯವಸ್ಥೆನೆ ಮಾಡ್ತಾ ಇದೀರಾ? ಮನೇಲಿ ಅಡಿಗೆ ಮಾಡಿದ್ದು ಇಡಬೇಡ, ರಾತ್ರಿ ಉಳಿದಿದ್ದು ಇಡಬೇಡ, ಎಲ್ಲ ಚೆಲ್ಲು ಅಂತಾನೆ ಹೇಳ್ತಾ ಇರ್ತಾರೆ. ಆಯ್ತು ಬಿಡಿ ಮೇಡಮ್, ನಿಮ್ ಮಾತನ್ನ ಕೇಳಿಸ್ಕೊಂಡ್ರೆ ಒಂದಿಷ್ಟು ಹೆಣ್ಮಕ್ಳಾದ್ರೂ ಬದಲಾವಣೆ ಆಗ್ತಾರೆ. ಅವರೇ ಹೊರಗಡೆ ಬಂದ್ಬಿಟ್ಟು ನೋಡ್ಲಿ ಗ್ರಹಣ ಹೆಂಗಿರುತ್ತೆ ಅಂತ ಹೇಳಿ. ನೋಡೋಕೆ ಒಂದಿಷ್ಟು ಮಾರ್ಗಗಳಿದೆ, ನೋಡೋಕೆ ಒಂದಿಷ್ಟು ಮಾರ್ಗಗಳಿದೆ, ಕೇಳಬೇಕು. ಏನ್ ಹೇಳ್ತಾ ಇದ್ರು ಮೇಡಮ್? ಅದೇ ಸರ್, ಬರಿಗಣ್ಣಿನಿಂದ ಯಾವತ್ತು ಸೂರ್ಯಗ್ರಹಣ, ಇವನ್ ಸೂರ್ಯನನ್ನೇ ಬರಿಗಣ್ಣಿನಿಂದ ನೋಡಬಾರ್ದು. ಅದಕ್ಕೋಸ್ಕರ ನಮ್ಮಲ್ಲಿ ಸೋಲಾರ್ ಎಕ್ಲಿಪ್ಸ್ ವ್ಯೂವರ್ ಅನ್ನೋದಿದೆ ಸರ್. ಈ ವ್ಯವಸ್ಥೆ ಮಾಡಿದಿರಾ ಈಗ ಅಲ್ಲಿ? ಹಾ ಹೌದು ಸರ್, ನಮ್ಮಲ್ಲಿ ಆಲ್ರೆಡಿ ಈ ತರದ್ದು ಗೋಗಲ್ಸ್ ಅನ್ನ ತಂದಿದ್ದೇವೆ ನಾವು ಸಾರ್ವಜನಿಕಗಾಗಿ. ಮತ್ತೆ ನಮ್ಮಲ್ಲಿ ಒಂದು ಪಿನ್ ಹೋಲ್ ಕ್ಯಾಮರಾ ಅಂತ ನಾವೊಂದು ಮಾಡೆಲ್ ಅನ್ನ ಮಾಡಿದ್ದೇವೆ ಸರ್ ಈ ತರದ್ದು. ಇಲ್ಲಿ ಏನಂತಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸನ್ ಲೈಟ್ ಬರುತ್ತೆ ಸರ್. ಇಲ್ಲಿ ಹೋಲ್ ಕಾಣ್ತಿದೆ ಅಲ್ವಾ, ಇಲ್ಲಿಂದ ಸನ್ ಲೈಟ್ ಈ ಮಿರರ್ ಕಾಣ್ತಿದೆ ಅಲ್ವಾ ಗ್ಲಾಸ್, ಇದಕ್ಕೆ ಫೋಕಸ್ ಆಗುತ್ತೆ ಸರ್. ಫೋಕಸ್ ಆಗಿ ನಾವು ಪ್ರೊಜೆಕ್ಟ್ ಮಾಡಬಹುದು ವಾಲಿಗೆಲ್ಲ. ಸೊ ಡೈರೆಕ್ಟ್ ಆಗಿ ನೋಡಕ್ ಆಗದೆ ಇದ್ರೂ ಈ ಪಿನ್ ಹೋಲ್ ಮೂಲಕವಾಗಿ ಅದು ಮಿರರ್ ಅಲ್ಲಿ ಬಿದ್ದು ಅದರ ರಿಫ್ಲೆಕ್ಷನ್ ಗೋಡೆಗೆ ಬೀಳುತ್ತೆ. ಗೋಡೆಯ ಮೇಲೆ ನೀವು ಗ್ರಹಣದ ಮೂವ್ಮೆಂಟ್ ಹೆಂಗಾಗುತ್ತೆ ಅನ್ನೋದನ್ನ ತೋರಿಸ್ತೀರಿ ಅಂತೇಳಿ. ಓಕೆ, ಹೌದೌದು. ಮತ್ತೆ ಸರ್, ನಾವು ನಾಳೆ ಸ್ಟೂಡೆಂಟ್ಸ್ ಗೆ ಆಕ್ಟಿವಿಟಿ ಕೂಡ ಇದೇ ಪಿನ್ ಹೋಲ್ ಮಾಡೆಲ್ ದಿನ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇದೆ, ಎಷ್ಟು ಮ್ಯಾಗ್ನಿಟ್ಯೂಡ್ ಅಲ್ಲಿ ಆಗ್ತಾ ಇದೆ ಅನ್ನೋದು ಆಲ್ರೆಡಿ ನಾವು ಸ್ವಲ್ಪ ಆರ್ ಸ್ಕೂಲಿಗೆ, ಇಲ್ಲಿನ ಕಾರವಾರ ಆರ್ ಸ್ಕೂಲ್ ಸ್ಟೂಡೆಂಟ್ಸ್ ಗೆ ಟ್ರೈನ್ ಮಾಡಿದ್ದೇವೆ. ಅವ್ರು ನಾಳೆ ಮಾರ್ನಿಂಗ್ 8:00 ಗೆ ಬರ್ತಾ ಇದ್ದಾರೆ ಅದೇ ಸ್ಟೂಡೆಂಟ್ಸ್. ಅವರು ಕೂಡ ಕ್ಯಾಲ್ಕುಲೇಟ್ ಮಾಡಿ ನೋಡ್ತಿದ್ದಾರೆ ಸರ್, ಎಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಎಕ್ಲಿಪ್ಸ್ ಆಗುತ್ತೆ, ಎಷ್ಟೊತ್ತಿಗೆ ಬಿಗ್ನಿಂಗ್ ಎಂಡಿಂಗ್ ಎಲ್ಲ ಆಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ಸರ್. ನೋಡಿ ಮೇಡಮ್, ಎಲ್ಲ ಈ ಸೂರ್ಯಗ್ರಹಣ ಈಗಾಗಲೇ ಹೇಳಿದ್ದಾರೆ ಮೇಡಮ್, ಸೂರ್ಯನನ್ನ ಯಾವತ್ತೇ ಆಗ್ಲಿ ಬರಿಗಣ್ಣಲ್ಲಿ ನೋಡಬಾರ್ದು. ಅಲ್ಲ, ಹಂಗೆ ನೋಡಕ್ಕೂ ಆಗಲ್ಲ, ನೋಡ್ಲೇಬಾರ್ದು. ಇವತ್ತು ಗ್ರಹಣ ಸಮಯದಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂದ್ರೆ, ಎಷ್ಟೇ ಆಗಿರ್ಬೋದು, ಕಂಕಣ ಸೂರ್ಯಗ್ರಹಣ ಆಗಿರ್ಬೋದು, ಪಾರ್ಶ್ವ ಸೂರ್ಯಗ್ರಹಣ ಅಥವಾ ಖಂಡ ಸೂರ್ಯಗ್ರಹಣ ಆಗಿರ್ಬೋದು ಅಥವಾ ಸಂಪೂರ್ಣ ಸೂರ್ಯಗ್ರಹಣ ಆಗಿರ್ಬೋದು, ಯಾವುದೇ ಮೂರು ವೆರೈಟಿ ಆಗಿರ್ಬೋದು, ಆ ಕೆಲವು ನಿಮಿಷಗಳ ಹೊತ್ತು, 2 ನಿಮಿಷ, 1 ನಿಮಿಷ, 3 ನಿಮಿಷ, ಎಷ್ಟೊತ್ತೇ ಆಗಿರ್ಬೋದು, ಅಷ್ಟು ಬೆಳಕು ಸ್ಥಗಿತಗೊಂಡು ತಿರುಗಿ ಬರೋದ್ರಿಂದ ನಮ್ಮ ಕಣ್ಣು ಹೈ ಬೀಮ್ ಹಾಕರ ಸಡನ್ ಆಗಿ ಕಣ್ಣು ಹೆಂಗ್ ಮಂಜಾಗುತ್ತೋ ಆ ರೀತಿ ಮಂಜಾಗಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಯಾರೇ ಆಗಿರ್ಲಿ, ದೊಡ್ಡವರು, ಚಿಕ್ಕವರು, ಗರ್ಭಿಣಿಯರು, ಅವರು ಇವರು ಎಲ್ಲಾರು ಬರಿಗಣ್ಣಲ್ಲಿ ನೋಡ್ಲೇಬೇಡಿ. ಅದಕ್ಕೆ ಆದಂತ ಕೆಲವು ಪದ್ಧತಿಗಳಿದೆ. ಮೇಡಮ್ ಅವರು ಈಗಾಗಲೇ ಗಾಗಲ್ಸ್ ನ ತೋರಿಸಿದ್ದಾರೆ. ಹಲವಾರು ವೈಜ್ಞಾನಿಕ ಕೇಂದ್ರಗಳಲ್ಲಿ ಈ ಗಾಗಲ್ಸ್ಗಳು ಸಿಗ್ತಾ ಇವೆ. ಸೊ ಈ ಗಾಗಲ್ಸ್ ನ ಉಪಯೋಗಿಸ್ಕೊಂಡು ನೇರವಾಗಿ ನೋಡಬಹುದು, ಅಂದ್ರೆ ವೈಯಕ್ತಿಕವಾಗಿ ನಾನೊಬ್ಬ ವ್ಯಕ್ತಿ ನಾನು ಗಾಗಲ್ಸ್ ಹಾಕೊಂಡು ನೇರವಾಗಿ ನೋಡಬಹುದು. ಅರೆ, ನೀವು ಕಮ್ಯುನಿಟಿ ಅಂತಿದ್ದಾಗ ಒಂದು 10 ಜನ 20 ಜನ ಅಥವಾ ಸ್ಟೂಡೆಂಟ್ಸ್ ತೋರಿಸುವಾಗ ಒಂದೊಂದೇ ಗಾಗಲ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಮೇಡಮ್ ಈಗಾಗಲೇ ಪಿನ್ ಹೋಲ್ ಸೆಟಪ್ ತೋರಿಸಿದ್ದಾರೆ, ಅದನ್ನ ಮಾಡಬಹುದು. ಆ ರೀತಿ ಅಲ್ಲದೆ ಹೋದ್ರೂ ಒಂದು ಕಾರ್ಡ್ ಬೋರ್ಡ್ ತಗೊಂಡು, ರಟ್ಟು ತಗೊಂಡು, ಅದರಲ್ಲೂ ಒಂದು ಸಣ್ಣ ತೂತು ಮಾಡಿ ಸೂರ್ಯನ ಮೇಲಿಟ್ಟು ಆ ಪ್ರತಿಬಿಂಬ ನೆಲದ ಮೇಲೆ ಅಥವಾ ಗೋಡೆ ಮೇಲೆ ಬೀಳೋ ಹಾಗೆ ಮಾಡಿದ್ರೂ ಅದೇ ಎಫೆಕ್ಟ್ ಕಾಣುತ್ತೆ. ಅದನ್ನೇ ನೋಡಬಹುದು, ಅದರಲ್ಲೇ ಆರಾಮಾಗಿ ನೋಡಬಹುದು, ಆಚರಣೆ ಮಾಡಬಹುದು. ಓಕೆ, ಇದನ್ನ ಹೊರತುಪಡಿಸಿ ಸಾಮಾನ್ಯ ಜನ ಹೇಳೋದೇನು ಅಂತಂದ್ರೆ, ನಾನು ನೀರನ್ನ ಇಟ್ಕೊಂಡು ಬಿಡ್ತೀನಿ, ನೀರಲ್ಲಿ ಬಿಂಬ ಬೀಳತ್ತೆ, ನೀರಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಕೆಲವು ಜನ ಎಕ್ಸ್ರೇ ಏನ ತಗೊಂಡ್ಬಿಟ್ಟು ನಾವು ನೋಡ್ತೀವಿ, ಅದ್ರಲ್ಲಿ ಏನೂ ಆಗಲ್ಲ ಅನ್ನೋದು ಒಂದಿಷ್ಟು ನಂಬಿಕೆ ಇರುತ್ತೆ. ಕೆಲವು ಜನಕ್ಕೆ ಅಂಗಡಿಯಲ್ಲಿ ಒಂದಿಷ್ಟು ಗಾಗಲ್ಗಳು ಸಿಕ್ಬಿಡುತ್ತೆ, ರಸ್ತೆಯಲ್ಲೆಲ್ಲ ಮಾರ್ತಾ ಇರ್ತಾರೆ, ಅಂಥವ್ ತಗೊಂಡು ನೋಡಬಹುದಾ ಹೇಗೆ? ದಯವಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇದೆ, ಅದಕ್ಕೆ ISO ಸ್ಟ್ಯಾಂಡರ್ಡ್ 1-2-3, 1-2-2 ಅಂತ ಇದೆ. ಓಕೆ, ಏನ್ ಸ್ಟ್ಯಾಂಡರ್ಡ್ ಅಂದ್ರೆ, ಇದಕ್ಕೊಂದು ಸ್ಕೇಲ್ ಅಂತ ಹೇಳ್ತೀವಿ, ದಟ್ಕಾಲ್ ಟ್ರಾನ್ಸ್ಮಿಷನ್ ಸ್ಕೇಲ್ ಅಂತ. ಈ ಸ್ಕೇಲ್ ಬೇಸ್ಡ್ ಆನ್ ದಟ್ ಒನ್, ಆ ಥಿಕ್ನೆಸ್ ಎಷ್ಟಿರಬೇಕು, ಯುವಿ ರೇಡಿಯೇಷನ್ ರಿಫ್ಲೆಕ್ಟ್ ಮಾಡೋದು ಎಷ್ಟಿರಬೇಕು, ಅದಕ್ಕೆಲ್ಲ ಕ್ಯಾಲ್ಕುಲೇಟ್. ಅದು 12 and above ಇರಬೇಕು. ಅಂದ್ರೆ ನಾನು ಇಷ್ಟೇ ಅಲ್ಲ, ಬರೀ ಗಾಗಲ್ಸ್ ನೋಡೋದೇ ಅಲ್ಲ, ಒಂದು ಈ ನೆಗೆಟಿವ್ ಇರುತ್ತಲ್ಲ ಹಳೇದು, ಅದೂ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಮೂರನೇದು ಹೇಳ್ತೀನಿ ಕೇಳಿ, ಇವನ್ ನಾವು ವೆಲ್ಡಿಂಗ್ ಮಾಡಕ್ಕೆ ಯೂಸ್, ಅದನ್ನು ಕ್ವಾಲಿಫೈ ಇಲ್ಲ, ಅದು ಓನ್ಲಿ 9, ಸ್ಕೇಲ್ ನಂಬರ್ 9. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ವಲ್ಪ ಶಾರ್ಟ್ ಆಗಿ ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಏನೇನು ನೋಡಬಹುದು, ಯಾವ ರೀತಿ ನೋಡ್ಕೋಬಹುದು ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗ್ಲಾಸ್ ಹಾಕೊಂತಿರಲ್ಲ ಗಾಗಲ್ಸ್, ಅದ್ರಲ್ಲಿ ಸ್ಕ್ರಾಚಸ್ ಇರಬಾರ್ದು. ಓಕೆ, ಸ್ಕ್ರಾಚಸ್ ಇದ್ರೆ ಇನ್ನ ಫೋಕಸ್ ಜಾಸ್ತಿ ಆಗುತ್ತೆ. ನಮ್ಮ ಕಣ್ಣು ಒಂದು ಕ್ಯಾಮರಾ ಇದ್ದಾಗೆ, ಮುಂದ್ಗಡೆ ಒಂದು ಕಾರ್ನಿಯಾ ಅಂತ ಕರಿತೀವಿ, ಅದೇ ಒಂದು ಲೆನ್ಸ್ ಇದೆ, ಲೆನ್ಸ್ ಇರುತ್ತೆ, ಲೆನ್ಸ್ ಅದಕ್ಕೆ ಅಪರ್ ಚೇರ್ ಅಂತ ಕರಿತೀವಿ ನಾವು, ಪಾಪ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಪ್ಯೂಪಿಲ್ ಅಂತ. ನೀವು ಇಲ್ಲಿ ಕೂತಿದೀವಲ್ಲ, ಸಡನ್ ಆಗಿ ನೀವು ಕತ್ಲೆಯಿಂದ ಬೆಳಗ್ಗೆ ಬಂದಾಗ ಹಿಂಗೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಏಕೆಂದ್ರೆ
ಲೈಟ್ ಎಷ್ಟು ಹೋಗ್ಬೇಕು ಅಂತ ಇದು ಡಿಸೈಡ್ ಮಾಡುತ್ತೆ. ಕ್ಯಾಮ್ರಾ ತರನೇ ಹೇಗೆ ನಾವು ಅಪರ್ಚರ್ ಅಡ್ಜಸ್ಟ್ ಮಾಡ್ತೀವೋ ಕಣ್ಣಲ್ಲಿ ಅಡ್ಜಸ್ಟ್ ಮಾಡೋದು ಪಾಪೇನ. ಸೊ ಇದು ನೀವು ಯಾವಾಗ ನೀವು ನೋಡ್ತಾರೆ ಸಡನ್ ಆಗಿ ಮೂವ್ ಆಗತ್ತಲ್ಲ, ನೋಡಿದಾಗ ಅಲ್ಲಿ ಒಳಗಡೆ ಎಂಟರ್ ಆಗಿ ರೆಟಿನಾ ಅಂತ ಇರುತ್ತೆ, ರೆಟಿನಾ ಮೇಲೆ ಬೀಳ್ತಾ ಇರುತ್ತೆ. ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಸ್ಕಿನ್ಗೆ ಎಫೆಕ್ಟ್ ಆಗಲ್ವಾ? ಸ್ಕಿನ್ಗೋಗತ್ತೆ. ಫಸ್ಟ್ ನಾವು 3 ನಿಮಿಷ ಕಂಟಿನ್ಯೂಸ್ ನೋಡ್ತಾ ಇರ್ತೀವಲ್ಲ, ಅದರಿಂದ ಹೇಳ್ತಾ ಇರೋದು. ಕಣ್ಣು ಬಂದು ಇದು ರೆಟಿನಾ ಡ್ಯಾಮೇಜ್ ಆದಾಗ ಆ ತಾತ್ಕಾಲಿಕ ಗೊತ್ತಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ ಗಾಯ ಆದ್ರೆ ಜನಕ್ಕೆ ಭಯ ಇದ್ದಿದ್ದು ಅದೇ ಅಲ್ವಾ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೂರ್ಯಗ್ರಹಣದಿಂದ. ಹಾಗೆ ಸೂರ್ಯಗ್ರಹಣದ ಆಚೆ ಹೋದಾಗ್ಲೂ ಕೂಡ ಅದರ ಕಿರಣಗಳು ಬಿದ್ದೆ ಬೀಳುತ್ತೆ, ದಿನ ಆಗ್ತಾ ಇರುತ್ತೆ, ದಿನ ಆಗ್ತದೆ. ಕಣ್ಣು ತುಂಬಾ ಸೆನ್ಸಿಟಿವ್ ಅಲ್ವಾ. ಇನ್ನೊಂದು ಮೊಬೈಲ್ ಅಲ್ಲಿ ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಬಹಳ ಜನ ಅದು ಅದು ಎಲ್ಲಾರು ಕೂತಲ ಇದೆ. ಈಗ ಮಾಡರ್ನ್ ವರ್ಲ್ಡ್, ಮೊಬೈಲ್ ಬೇಕೇ ಬೇಕು. ನೀವ್ ಮಾಡೋದೇ ಆದ್ರೆ ಫಸ್ಟ್ ಕ್ಯಾಮರಾಗೆ ಅಲ್ಲೊಂದು ಫಿಲ್ಟರ್ ಹಾಕಿ. ಈ ಫಿಲ್ಟರ್ ISO ಸ್ಟ್ಯಾಂಡರ್ಡ್ ಇರಬಹುದು, ಇಲ್ಲ ನೀವು ಇದನ್ನೇ ಒಂದು ತಗೊಂಡು ಕಟ್ ಮಾಡಿ ಅಂಟಿಸ್ಕೊಳ್ಳಿ. ಯಾವ್ದು ಈಗ ಸಿಗುತ್ತೆ ಅಲ್ವಾ, ಸಿಕ್ಕ ಸ್ಪೆಕ್ಸ್ ಇದೆ, ಒಂದು ತಗೊಂಡ್ ಬೇಗ ಅಂಟಿಸ್ಕೊಳ್ಳಿ, ತೊಂದರೆ ಇಲ್ಲ ನಿಮಗೆ. ಅದ್ರ ಮೇಲೆ ನೀವೊಂದು ಕನ್ನಡಕ ಹಾಕೊಳ್ಳಿ, ಯಾಕೆ ನೀವು ಇಲ್ಲಿ ನೋಡ್ತಿಲ್ಲ, ಆಮೇಲೆ ತಗೊಳ್ಳಿ ಪಿಕ್ಚರ್, ಏನೂ ತೊಂದರೆ ಇಲ್ಲ. ರೈಟ್, ಎಸ್ ಎಸ್ ಆನಂದ್ ಸರ್, ನಾಳೆ ನೆಹರು ತಾರಾಲಯದಲ್ಲಿ ನಾನು ಬಂದು ನೋಡಬೇಕು ಅಂತಂದ್ರೆ ಏನೆಲ್ಲ ವ್ಯವಸ್ಥೆಗಳಿದೆ ಸರ್ ನಾಳೆಗೆ? ನಾಳೆಗೆ ವ್ಯವಸ್ಥೆ ರೂಪವಾಗಿ ನಾವು ಸುಮಾರು 5 ಟೆಲಿಸ್ಕೋಪ್ ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ. ಓಕೆ. ಈ 5 ಟೆಲಿಸ್ಕೋಪ್ ಮೂಲಕ ಪರದೆ ಮೇಲೆ ಸೂರ್ಯಬಿಂಬನ ಬಿಂಬಿಸೋವಾಗಿ ಮಾಡಿ ಅದರ ಪ್ರದರ್ಶನ ಇರುತ್ತೆ. ಈ ಎಲ್ಲಾ ಪ್ರಕ್ರಿಯೆ, ಸೂರ್ಯಗ್ರಹಣದ ಎಂಟೈರ್ ಪ್ರಕ್ರಿಯೆ ಏನಿರುತ್ತೆ ಅದರದೆಲ್ಲ ನೋಡಬಹುದು ಈ 5 ಟೆಲಿಸ್ಕೋಪ್ ಮೂಲಕ. ಅದಲ್ಲದೇ ಸೆಲೋಸ್ಟಾಟ್ ಅಂತ ಒಂದು ಉಪಕರಣ ಇದೆ, ಅದು ಭಾರತೀಯ ಖಗೋಳಶಾಸ್ತ್ರ ಸಂಸ್ಥೆ ಅಲ್ಲಿಂದ ಎರವಲು ಪಡೆಯೋದು. ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದ್ರ ವಿಶೇಷತೆ ಏನು ಅಂದ್ರೆ, ಇದು ಒಂದು ಪ್ರೈಮರಿ ಮಿರರ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಪ್ರಮುಖವಾದ ಕನ್ನಡಿ. ಅದು ಯಾವಾಗ್ಲೂ ಸೂರ್ಯನಗೆ ಮುಖ ಮಾಡಿ ಅದರಿಂದ ಬರೋ ಬೆಳಕನ್ನ ಒಂದ್ ಕಡೆ ಕೇಂದ್ರಿಸುತ್ತೆ. ಅದರಿಂದ ಒಂದು ಸ್ಥಿರವಾದ ಸೂರ್ಯನ ಬಿಂಬನ ಪರದೆ ಮೇಲೆ ಬಿಂಬಿಸುತ್ತೆ. ಈ ವ್ಯವಸ್ಥೆನ ಸುಮಾರು 100 ಅಥವಾ 100ಕ್ಕಿಂತ ಜಾಸ್ತಿ, 100, 200, 300 ಜನ ಏಕಕಾಲದಲ್ಲಿ ನೋಡುವಂತ ವ್ಯವಸ್ಥೆ ಇದೆ. ಇದಲ್ದೇನೆ ಇನ್ನೊಂದು ವಿಶೇಷವಾದ ಟೆಲಿಸ್ಕೋಪ್ ವ್ಯವಸ್ಥೆ ಮಾಡಿದೀವಿ, ಅದು HA ಟೆಲಿಸ್ಕೋಪ್ ಅಂತ. ಸೂರ್ಯನನ್ನ ವಿಶೇಷವಾಗಿ ನೋಡೋಕೆ ಅಂತಾನೆ ಇರುವಂತ ವ್ಯವಸ್ಥೆ ಅದು. ಅದ್ರ ಮೂಲಕ ದೊಡ್ಡ LCD ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡ್ತಿದೀವಿ. ಇದನ್ನ ವೆಬ್ಕಾಸ್ಟ್ ಕೂಡ ಮಾಡ್ತೀವಿ ನಮ್ಮ ವೆಬ್ಸೈಟ್ ಅಲ್ಲಿ. ಸೊ ಇದೆಲ್ಲಾನು ಸಾರ್ವಜನಿಕರಿಗೆ ಸುರಕ್ಷಿತವಾಗಿ ಸೂರ್ಯಗ್ರಹಣನ ನೋಡಕ್ಕೆ ಅಂತ ಅನುಭವ ಮಾಡಿಕೊಡುವಂತ ವ್ಯವಸ್ಥೆಗಳು.